ಕೋಲಾರ ಟ್ರೂ ನ್ಯೂಸ್ ಚಾನೆಲ್ಗೆ ಸುಸ್ವಾಗತ. ಐಫೋನ್ ತಯಾರಿಕಾ ಕೈಗಾರಿಕಾ ವೆಸ್ಟ್ರಾನ್ ಮೇಲೆ ದಾಳಿ, ಕೋಟ್ಯಾಂತರ ರೂಪಾಯಿ ನಷ್ಟ ಎಣಿಕೆ, 90 ಜನರ ಬಂಧನ, ಇದು ಇಂದಿನ ವಿಶೇಷ ವಾರ್ತೆಗಳು. ಕೋಲಾರದ ನರಸಾಪುರ ಬಳಿಯ ವೆಸ್ಟ್ರಾನ್ ಕೈಗಾರಿಕೆಯ ಮೇಲೆ ಅದರ ಕಾರ್ಮಿಕರಿಂದಲೇ ಶನಿವಾರ ಮುಂಜಾನೆ ಭಾರೀ ದಾಳಿ ನಡೆದಿದ್ದು, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಪೀಠೋಪಕರಣಗಳನ್ನು ಕಟ್ಟಡವನ್ನು ಜಖಂ ಮಾಡಲಾಗಿದೆ. ಈಗಾಗಲೇ 90 ಹೆಚ್ಚು ಜನ ಹಲ್ಲೆಕೋರರನ್ನು ಬಂಧಿಸಲಾಗಿದೆ ಎನ್ನಲಾಗಿದೆ. ನರಸಾಪುರ ಕೈಗಾರಿಕಾ ವಸಾಹತುವಿನಲ್ಲಿ ಪ್ರಾರಂಭವಾಗಿರುವ ವೆಸ್ಟ್ರಾನ್ ಇಡೀ ನಮ್ಮ ರಾಷ್ಟ್ರದ ಐಫೋನ್ ತಯಾರಿಕಾ ಏಕಮಾತ್ರ ಘಟಕವಾಗಿದ್ದು, ಸುಮಾರು 15,000 ಹೆಚ್ಚು ಜನಕ್ಕೆ ಉದ್ಯೋಗ ಸೃಷ್ಟಿಸುವ ಘಟಕ ಎಂದು ಗುರುತಿಸಲಾಗಿತ್ತು. ಈಗಾಗಲೇ ಸುಮಾರು 7,500 ಜನರಿಗೆ ವೆಸ್ಟ್ರಾನ್ ಉದ್ಯೋಗವನ್ನು ನೀಡಿತ್ತು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನರಿಗೆ ಉದ್ಯೋಗ ಭರವಸೆ ಇತ್ತು. ಆದರೆ ಯಾರು ಊಹಿಸಿದ ರೀತಿಯಲ್ಲಿ ಒಮ್ಮಿಂದೊಮ್ಮೆಲೆ 100 ಜನ ಒಮ್ಮೆಲೆ ಗೀಳಿಡುತ್ತಾ ವೆಸ್ಟ್ರಾನ್ ಕೈಗಾರಿಕೆಯ ಕಚೇರಿಯ ಮೇಲೆ ಮುಗಿಬಿದ್ದಿದ್ದರು. ಎದುರಿಗೆ ಕಾಣಸಿಕ್ಕ ಲಕ್ಷಾಂತರ ರೂಪಾಯಿ ಮೌಲ್ಯದ ಕಾರುಗಳನ್ನು, ಕಚೇರಿಯ ಗಾಜಿನ ಕಿಟಕಿಗಳನ್ನು, ಪೀಠೋಪಕರಣಗಳನ್ನು ಧ್ವಂಸಗೊಳಿಸಿದ್ದಲ್ಲದೆ ಬೆಂಕಿಯನ್ನು ಇಟ್ಟರು. ಬೆಂಕಿಯ ಕೆನ್ನಾಲಿಗೆ ಮುಗಿಲು ಮುಟ್ಟಿತ್ತು. ಇತ್ತ ಬೆಂಕಿಯ ಆಹುತಿ, ಅತ್ತ ಅವ್ಯಾಹಿತವಾಗಿ ನಡೆದ ಧ್ವಂಸ, ಎತ್ತ ನೋಡಿದರು ಓ ಎಂದು ಘೇಳಿಟ್ಟ ಉದ್ರಿಕ್ತರು, ಸುತ್ತ ನೋಡಿದರು ಜನಸಾಗರದ ಓಟ, ಹೀಗೂ ಒಂದು ಪರಿಸ್ಥಿತಿ ಇರುತ್ತದೆಯೇ ಎಂದು ದಿಗಿಲು ಹುಟ್ಟಿಸುವ ಮಟ್ಟದಲ್ಲಿ ವೆಸ್ಟ್ರಾನ್ ಕಂಪನಿಯ ಮೇಲೆ ಹಲ್ಲೆ ನಡೆದೇ ಹೋಯಿತು. ಪ್ರತಿದಿನ ಬೆಳಗ್ಗೆ ಸುಮಾರು 3.5 ಗಂಟೆಯ ಸಮಯದಲ್ಲಿ ಶಿಫ್ಟ್ ಬದಲಾವಣೆಯಾಗುವುದು. ರಾತ್ರಿ ಪಾಳೆಯದವರು ಡ್ಯೂಟಿ ಮುಗಿಸಿಕೊಂಡು ಹೊರ ನಡೆದರೆ ಮುಂಜಾವಿನ ಶಿಫ್ಟ್ನವರು ಡ್ಯೂಟಿಗೆ ವೆಸ್ಟ್ರಾನ್ ಕೈಗಾರಿಕೆಯ ಒಳಪ್ರವೇಶಿಸುತ್ತಾರೆ. ಇಂಥ ಸಂದರ್ಭದಲ್ಲಿ ಶನಿವಾರದಂದು ಮುಂಜಾನೆ 3:30 ಸಮಯದಲ್ಲಿ ಹೊರ ಹೋಗುವವರು ಒಳಬರುವವರು ಒಂದಾಗಿ ದಾಳಿಗಿರಿದರು ಎನ್ನಲಾಗಿದೆ. ಈ ಸಂದರ್ಭದಲ್ಲಿ 100 ಕಂಪ್ಯೂಟರ್, ಲ್ಯಾಪ್ಟಾಪ್ ಹಾಗೂ ಮೊಬೈಲ್ ಫೋನುಗಳ ಲೂಟಿ ಆಗಿದೆ ಎನ್ನಲಾಗಿದೆ. ವೆಸ್ಟ್ರಾನ್ ಕೈಗಾರಿಕೆಯು ಸ್ಥಳೀಯರಿಗೆ ಸಮರ್ಪಕ ಆದ್ಯತೆಯನ್ನು ನೀಡಿಲ್ಲ, ಇತರೆ ರಾಜ್ಯದವರಿಗೆ ಕಾಯಂ ಉದ್ಯೋಗಗಳನ್ನು ನೀಡಿದೆ, ಸ್ಥಳೀಯರಿಗೆ ಗ್ರೂಪ್ ಬಿ ಹುದ್ದೆಗಳನ್ನು ಹೊರಗುತ್ತಿಗೆಯಲ್ಲಿ ನೀಡಿದೆ, ಕೆಲಸ ಮಾಡಿಸಿಕೊಳ್ಳುತ್ತಿದ್ದರೂ ಕಳೆದ 3-4 ತಿಂಗಳಿನಿಂದ ಸಂಬಳವನ್ನು ನೀಡಿಲ್ಲ, ಈವರೆಗೂ ಅನೇಕ ಬಾರಿ ಸಂಬಳಕ್ಕಾಗಿ ಒತ್ತಾಯಿಸಿದ್ದರೂ ನೀಡಿಲ್ಲ ಎಂಬ ದೂರಿತ್ತು. ಇಡೀ ರಾಜ್ಯ ರಾಷ್ಟ್ರದಲ್ಲಿ ಕಳೆದ 1 ಬಾಧಿಸುತ್ತಿರುವ ಕೊರೋನಾ ಸೋಂಕು ವೆಸ್ಟ್ರಾನ್ ಕೈಗಾರಿಕೆಯ ಕಾರ್ಮಿಕರನ್ನು ಬಳಲಿಸಿತ್ತು. ಮನೆ ಬಾಡಿಗೆಗೆ, ಪಡಿತರಕ್ಕೆ, ವಿದ್ಯುಚ್ಛತ್ತಿ ಬಿಲ್ ಪಾವತಿಗೆ, ಮನೆ ಖರ್ಚಿಗೆ ಹಣ ಹೊಂದಿಸುವುದಕ್ಕೆ ಇಲ್ಲಿನ ಕಾರ್ಮಿಕರಿಗೆ ನಿಜಕ್ಕೂ ತುಂಬಾನೇ ತೊಂದರೆಯಾಗಿತ್ತು. ಆದರೆ ಕಂಪನಿಯು ಸಂಬಳ ನೀಡಲು ನಡೆಸಿದ ಮೀನಾ ಮೇಷ ಮೇಲ್ಕಂಡ ಆಕ್ರೋಶಕ್ಕೆ ನಾಂದಿಯಾಯಿತು ಎಂದು ವಿಶ್ಲೇಷಿಸಲಾಗಿದೆ. ಚಿನ್ನದ ನಾಡು ಎಂದೇ ವಿಶ್ವಕ್ಕೆ ಗುರುತಾದ ಕೋಲಾರದ ನರಸಾಪುರದಲ್ಲಿ ಇದೀಗ ಸಂಭವಿಸಿರುವ ಮೇಲ್ಕಂಡ ವಿಧ್ವಂಸಕ ಕೃತ್ಯವು ಕೋಲಾರ ಜಿಲ್ಲಾ ಚರಿತ್ರೆಯಲ್ಲಿಯೇ ಇದೇ ಮೊದಲೆನಿಸಿದೆ. ಕೋಲಾರ ಜಿಲ್ಲೆಗೆ ಮಂಜೂರಾದ ಸಾಕಷ್ಟು ಕೈಗಾರಿಕಾ ಘಟಕಗಳು ಆರಂಭಕ್ಕೂ ಮುನ್ನವೇ ಇತರೆ ರಾಜ್ಯಗಳಿಗೆ ಪಲಾಯನ ಮಾಡುತ್ತಿರುವ ಸಂಕ್ರಮಣ ಪರಿಸ್ಥಿತಿಯಲ್ಲಿಯೇ ನಡೆದ ಈ ಘಟನೆಯು ಮುಂದಿನ ದಿನಗಳಲ್ಲಿ ಸ್ಥಳೀಯ ಔದ್ಯೋಗಿಕತೆಗೆ ತನ್ನದೇ ಆದ ಫಲ ನೀಡಬಹುದು ಎಂದು ನಿರೀಕ್ಷಿಸಲಾಗಿದೆ. ನಮಸ್ಕಾರ. ನೋಡ್ತಾ ಇದ್ದೀನಿ.
Amen.